ಸಾಂಬಾರ್ ಮಾಡ್ತಿದ್ದೀನಿ ಲೆಕ್ಕದ ಪ್ರಕಾರ ಮೂಲಂಗಿ ಸಾಂಬಾರ್ ಆದರೆ ಮೂಲಂಗಿಗೆ ಏನ್ ಮಾಡಿದ್ದಾರೆ ನೋಡಿ ಮೂಲಂಗಿ ಆಕಾರನೇ ಬದಲಿಸಿಬಿಟ್ಟಿದ್ದಾರೆ ಏನೂ ಮೊದಲಿನ ತರಹ ಇಲ್ಲ ಬೇರೆ ವೆರೈಟಿ ಇರಬಹುದೇನೋ ಅಥವಾ ಯಾರೋ ಅಧಿಕ ಪ್ರಸಂಗ ಮಾಡಿರಬಹುದು ಲ್ಯಾಬ್ನಲ್ಲಿ ಏನೋ ಮಾಡಿರಬಹುದು ಈ ದಿನಗಳಲ್ಲಿ ಏನ್ ತಿಂತ ಅದು ಭೂಮಿಯಿಂದ ಬಂದಿದೆ ಅಂತ ಖಚಿತಪಡಿಸೋದೇ ದೊಡ್ಡ ಕೆಲಸ ಆಗಿದೆ ಅದು ಬಂದಿದ್ದು ಭೂಮಿಯಿಂದನೋ ಲ್ಯಾಬ್ ಗೊತ್ತಾಗಲ್ಲ ಇದು ಪ್ರಗತಿ ಅಲ್ಲ ಇದು ವಿನಾಶಕಾಲ ವಿಪರೀತ ಬುದ್ಧಿ ಹಾಗಂದ್ರೆ ವಿನಾಶವಾಗಬೇಕಾದಾಗ ಅತಿ ಜಾಣತನ ಉಪಯೋಗಿಸ್ತೀವಿ ಜೀವನದಲ್ಲಿ ಒಳ್ಳೆಯದಲ್ಲ ಅದು ಯಾವಾಗಲೂ ನೆನ್ಪಿಡಿ ಸೃಷ್ಟಿನೇ ಎಲ್ಲಕ್ಕಿಂತ ಹೆಚ್ಚು ಬುದ್ಧಿವಂತ ಜೀವಜಗತ್ತೇ ಎಲ್ಲಕ್ಕಿಂತ ಹೆಚ್ಚು ಬುದ್ಧಿವಂತ ನೀವು ಅದರ ಭಾಗವಾಗಿ ಬದುಕೋದನ್ನ ಕಲಿಯಬೇಕಷ್ಟೇ ಒಂದು ಜೀವವಾಗಿರೋದನ್ನ ಆನಂದಿಸಬೇಕಷ್ಟೇ ಜೀವನಕ್ಕಿಂತ ಜಾಣರಾಗೋದಕ್ಕೆ ನೋಡಬೇಡಿ ಅದು ಕೆಲಸ ಮಾಡಲ್ಲ ನನ್ನ ನಂಬಿ ಈ ಪಾಪದ ಮೂಲಂಗಿನ ಕತ್ತರಿಸಿ ನಾನಿವತ್ತು ತಿನ್ನಬೇಕು ಸಾಂಬಾರು ಮಾಡ್ತಿದ್ದೀನಿ ಬಹಳ ಕಾರ್ಯಕ್ರಮಗಳಿವೆ ಇವತ್ತು ಅದಕ್ಕೆ ಮೊದಲು ಏನಾದರೂ ತಿನ್ನಬೇಕು ಅನ್ನ ಸಾಂಬಾರ್ ಅಪ್ಪಟ ದಕ್ಷಿಣ ಭಾರತೀಯ ಇದು ನಾನು ಉಳ್ಕೊಂಡಿರೋ ಮನೆ ಒಳ್ಳೆ ಸ್ನೇಹಿತರು ಸ್ವಯಂ ಸೇವಕರು ಬಹಳ ವರ್ಷಗಳಿಂದ ನಮ್ಮೊಂದಿಗಿದ್ದಾರೆ ಸೊಗಸಾದ ಮನೆ ಮತ್ತೆ ಅವರ ಅಡುಗೆಯವನು ಫ್ರೆಂಚ್ನವನು ಏನೇನೋ ವಿಚಿತ್ರ ಅಡುಗೆ ಮಾಡ್ತಾನೆ ಇವತ್ತು ಅವನನ್ನು ಹೊರಗಿಟ್ಟು ನಾನೇ ಸಾಂಬಾರು ಮಾಡ್ತಿದ್ದೀನಿ ಈ ಸಾಂಬಾರ ನಾನು ನಿಮಗೆ ಕೊಡಲ್ಲ ಯಾಕಂದ್ರೆ ನೀವು ಇದನ್ನು ತಿಂದರೆ ನನಗೆ ಫಿದಾಗಿ ಹೋಗ್ತೀರಿ ನನ್ಗದು ಬೇಡ ಹಾಗಾಗಿ ನಿಮಗೆ ಇವತ್ತು ಈ ಸಾಂಬಾರ್ ಕೊಡಲ್ಲ ಬರೀ ನಾನು ಮತ್ತು ಇಲ್ಲಿ ಕೆಲವರಷ್ಟೇ ಈ ಮೂಲಂಗಿಗೆ ಭಾರತದ ಮೂಲಂಗಿ ತರಹ ಅಷ್ಟೊಂದು ಘಾಟಿಲ್ಲ ಆದರೆ ಭಾರತದಲ್ಲೂ ಬಹುತೇಕ ಮಿಶ್ರತಳಿ ಆಗಿಬಿಟ್ಟಿದೆ ಅಲ್ಲೂ ಆಕಾರ ಬದಲಾಗ್ತಿದೆ ಘಾಟು ಕಳ್ಕೊತಾ ಇದೆ ಆದರೂ ಭಾರತದ ಮಾರುಕಟ್ಟೆಗಳಲ್ಲಿ ನೈಸರ್ಗಿಕ ಮೂಲಂಗಿ ಇನ್ನೂ ಸಿಗುತ್ತೆ ಕಡಿಮೆ ಆಗ್ತಿದೆ ಆದರೆ ಉಳಿಸ್ಕೋತೀವಿ ಅಂತ ಆಶಿಸ್ತೀನಿ ಏಕೆಂದರೆ ಮೂಲ ಬೀಜವನ್ನು ಉಳಿಸಿಕೊಳ್ಳೋದು ತುಂಬ ಮುಖ್ಯ ಬದಲಾವಣೆಗಳನ್ನು ಮಾಡಿದರೂ ಮೂಲ ಬೀಜವನ್ನು ದಯವಿಟ್ಟು ಕಾಪಾಡಿ ಯಾಕಂದರೆ ಮಾರ್ಕೆಟ್ನಲ್ಲಿ ಮಾರದೇ ಇದ್ದ ತಕ್ಷಣ ಆ ತರಕಾರಿಗಳು ಪೂರ್ತಿ ಮಾಯವಾಗುತ್ತೆ ಎಲ್ಲ ಕಡೆ ಹಾಗಾಗಿ ಬೀಜವನ್ನು ಕಾಪಾಡಬೇಕು ವಂದನಾ ಶಿವ ಅನ್ನೋ ಅದ್ಭುತ ಮಹಿಳೆ ಬೀಜ ಬಚಾವೋ ಅನ್ನೋದನ್ನು ಶುರು ಮಾಡಿದರು ಬಹಳ ಬಹಳ ಮುಖ್ಯ ನಾವೆಲ್ಲರೂ ಅದಕ್ಕೆ ಕೊಡುಗೆ ನೀಡಿ ತರಕಾರಿಗಳ ಮೂಲ ಬೀಜಗಳನ್ನು ಕಾಪಾಡುವುದನ್ನು ಖಚಿತಪಡಿಸ್ತೀವಿ ಅಂತ ಆಶಿಸ್ತೀನಿ ಮೂಲಂಗಿಗೆ ತಲೆ ಬಾಗ್ತಾ ಇದ್ದೀನಿ ಕತ್ತರಿಸಿದೀನಿ ಆದರೆ ನಾನು ತಿನ್ಬೇಕಲ್ಲ